సర్వకష్ట నమామి శంకర సర్వరోగ నివారక ಶಂಕರಾಮೃತ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತೀಹ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ವಾರದ ಮೊದಲನೇ ದಿನ ಸೋಮವಾರ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡಿಬಿಡೋಣ ಹದಿನೇಳನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಸೋಮವಾರ ಶ್ರೀ ಶಾರ್ವರಿ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಪುಷ್ಯ ನಕ್ಷತ್ರ ವ್ಯತಿಪಾತ ಯೋಗ ವಣಿಜಕರಣ ಇವತ್ತಿನ ಪಂಚಾಂಗ ಫಲ ಅಮೃತಕಾಲ ಮಧ್ಯರಾತ್ರಿ ಬರೋದರಿಂದ ಅದರ ಬಗ್ಗೆ ನಾನು ಉಲ್ಲೇಖ ಮಾಡೋದಿಲ್ಲ ಸ್ನೇಹಿತರೆ ಶೋಕಕ್ಕಿಂತ ತುಂಬ ಬಾಧೆ ಕೊಡತಕ್ಕಂಥದ್ದು ಶೋಕಕ್ಕಿಂತ ದೊಡ್ಡ ಶತ್ರು ನಮಗಿನ್ಯಾರೂ ಇಲ್ಲ ಮಕ್ಕಳೇ ಹೌದು ಆ ದುಃಖ ತುಂಬಾ ಅದರಿಂದ ನಮ್ಮ ಮನಸ್ಸು ವಿಚಲಿತ ಆಗ್ಬಿಡುತ್ತೆ ಇನ್ನು ಮುಗಿದೋಯ್ತು ಆ ದುಃಖದಿಂದ ಇರತಕ್ಕಂಥ ವ್ಯಕ್ತಿಯ ಏನು ಬೇಕಾದರೂ ಮಾಡಬಲ್ಲ ಯಾವ ಹಂತಕ್ಕೆ ಬೇಕಾದರೂ ಹೋಗಬಲ್ಲ ತನ್ನನ್ನೇ ತಾನು ಶಿಕ್ಷಿಸಿಕೊಳ್ಳಬಲ್ಲ ಇಲ್ಲ ಬೇರೆಯವರನ್ನು ಬೇಕಾದರೂ ಶಿಕ್ಷಿಸಬಲ್ಲ ಹೌದು ಇದನ್ನೇ ಯಾರು ಯಾರಿಗೋತ್ರ ಹೇಳಿದ್ದು ಕೌಸಲ್ಯಾದೇವಿ ಕೌಸಲ್ಯ ಮಾತ ರಾಮನ ತಾಯಿ ರಾಮಚಂದ್ರ ಪ್ರಭು ಆ ವನವಾಸಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದು ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋಕೆ ಬಂದಾಗ ಆ ರಾಜಮಾತೆ ಒಂದು ಕಣ್ಣೀರು ಹಾಕೊಂಡು ಅಷ್ಟು ಬೇಗ ಸುದ್ದಿ ಬಂದ್ಬಿಡುತ್ತೆ ಹಿಂಗಾಗ್ಬಿಟ್ಟಿದೆ ರಾಮನ ಪಟ್ಟಾಭಿಷೇಕ ನಿಂತೋಯ್ತು ರಾಮ ವನವಾಸಕ್ಕೆ ಹೋಗ್ಬೇಕು ಅಂತ ಮಾತು ಬಂದು ಬಿಟ್ಟಿದೆ ನನ್ನ ಮಗನಿಗೆ ಅಂತ ಆ ಶೋಕದ ಮಡುವಿನಲ್ಲಿ ಅಳುತ್ತಾ ಕುಳಿತು ಬಿಟ್ಟಿರ್ತಾಳೆ ಬಂದ ತಕ್ಷಣ ರಾಮನನ್ನು ಅಪ್ಕೊಂಡು ರಾಮಾನಿನ ಹೋಗ್ಬೇಡ ನಾನು ನಿನ್ನನ್ನು ಬಿಟ್ಟಿರ್ಲಿಕ್ಕಾಗಳು ಯಾಕಂದರೆ ಸರಿಸುಮಾರು ಅರವತ್ತು ಸಾವಿರ ವರ್ಷಗಳ ನಂತರ ಹುಟ್ಟಿರುವ ಪುತ್ರ ಸಂತಾನ ರಾಮಚಂದ್ರ ಪ್ರಭು ಯೋಚನೆ ಮಾಡಿ ನೋಡಿ ಎಷ್ಟೋ ತಪಸ್ಸುಗಳು ಎಷ್ಟೋ ವ್ರತಗಳು ಎಷ್ಟೋ ಪೂಜೆಗಳು ಎಷ್ಟೋ ನಿಯಮಗಳು ಒಂದಲ್ಲ ಎರಡಲ್ಲ ಹಲವಾರು ಅಷ್ಟೆಲ್ಲ ಮಾಡಿ ಪೂಜೆ ಮಾಡಿ ಕೌಸಲ್ಯಾದೇವಿ ರಾಮನನ್ನ ಮಡಿಲಲ್ಲಿ ಪಡೆಯಲಿಕ್ಕೆ ಮಾಡಿದಂಥ ಒಂದು ವ್ರತವಿದೆಯಲ್ಲ ಅದು ಯಾವ ಸ್ತ್ರೀಯೂ ಮಾಡಲಾರದಂಥ ಒಂದು ವ್ರತ ಮಕ್ಕಳು ಅದ್ರ ಬಗ್ಗೆ ನಾನು ಉಲ್ಲೇಖ ಮಾಡುವುದಿಲ್ಲ ಅಂಥದ್ದೊಂದು ವ್ರತ ತಾಯಿ ಮಾಡಿತ್ತು ಅಪರೂಪ ಇನ್ನು ಚರಿತ್ರೆಯಲ್ಲಿ ಯಾರು ಮಾಡಿಲ್ಲ ಮಾಡಲಾಗುವುದಿಲ್ಲ ಅಂಥದ್ದೊಂದು ಕಠಿಣ ವ್ರತ ಪರಮೋಚ್ಚ ಕಠಿಣ ವ್ರತ ಒಂದು ಪರಿಪೂರ್ಣ ಸ್ತ್ರೀ ಒಪ್ಪಲಾರದಂಥ ವ್ರತ ಅದು ನಿಮಗೆ ಗೊತ್ತಿಲ್ಲ ಮಕ್ಕಳೇ ಅದಕ್ಕೆ ಕೌಸಲ್ಯ ಸುಪ್ರಜಾ ರಾಮ ಅಂತ ಕರೆಯೋದು ರಾಮರಣ್ಣ ಹೌದು ರಾಮನ ನಿಲುವು ಆ ವ್ರತದಂತೆ ಇತ್ತು ಆ ವ್ರತಕ್ಕೆ ಸಂಬಂಧಿಸಿದಂಥ ಒಂದು ಬಹುದೊಡ್ಡ ಕಥೆ ಇದೆ ಅದಕ್ಕೆ ರಾಮ ಎಲ್ಲರಿಗಿಂತ ಎತ್ತರ ರಾಮನ ಮೂಗು ಒಂದು ರೀತಿ ರಾಮನ ಭುಜಗಳು ಅಶ್ವದ ಭುಜಗಳ ಹಾಗೆ ರಾಮನ ಕೈಗಳು ಕಾಲುಗಳು ದೀರ್ಘಬಾಹು ಯಾರಿಗೂ ಇಲ್ಲದಂತು ಅದಕ್ಕೆ ರಾಮನನ್ನ ನೋಡಿದರೆ ಋಷಿಗಳಿಂದ ಹಿಡಿದು ದೇವ ಗಂಧರ್ವರುಗಳಿಂದ ಹಿಡಿದು ಎಲ್ಲರೂ ಹುಚ್ಚೆದ್ದು ಹೋಗ್ತಿದ್ರಂತೆ ರಾಮನನ್ನ ಹಾಗೇ ನೇರವಾಗಿ ನೋಡೋರಂತೆ ಬಾ ಒಮ್ಮೆ ಅಪ್ಕೋಬೇಕು ಅಂತ ಹುಚ್ಚಬ್ಸೋದಂತೆ ಅದಕ್ಕೆ ಕಾರಣ ಕೌಸಲ್ಯಾದೇವಿ ಮಾಡಿದಂಥ ಅಂಥದ್ದೊಂದು ವ್ರತ ಆ ವ್ರತದ ನಿಯಮವೇ ಕಟ್ಟುಪಾಡುಗಳೇ ಹಾಗೆ ಅದಕ್ಕೆ ಆ ಸಂಕಲ್ಪ ರೂಪದಂತೆಯೇ ರಾಮಚಂದ್ರ ಪ್ರಭು ಭೂಮಿಗೆ ಬಂದಿದ್ದು ಅಮ್ಮನಿಗೋಸ್ಕರ ಆ ಒಂದು ರೂಪ ಮಹಾರೂಪ ದಿವ್ಯ ರೂಪ ಅನ್ನತಕ್ಕಂಥದ್ದು ಅಂತ ಒಂದು ರಾಮನನ್ನ ಪಡೆದಂಥ ಕೌಸಲ್ಯದೇವಿ ಇವತ್ತು ಬಿಟ್ಟಿರಲಾರದ ವಯಸ್ಸಾದ ವಯಸ್ಸಿನಲ್ಲಿ ಹುಟ್ಟಿದಂಥ ಮಗು ಅಂಥ ಒಂದು ಮಗ ಈಗ ಎದ್ದು ಹೋಗ್ತಾನೆ ನಾರು ಮಡಿಯುಟ್ಟು ನಾರು ಮಡಿಯುಟ್ಟು ಭಗವಂತ ಬರಿಗಾಲಲ್ಲಿ ನನ್ನ ಮಗ ಇನ್ನಿಲ್ಲವಾ ಏನು ಎಲ್ಲ ಹಂತಕ್ಕೆ ಬಂತು ನಿನ್ನ ಖುಷಿಯನ್ನು ಅನುಭವಿಸೋ ಒಂದು ಹಂತ ಬಂತು ಸೊಸೆ ಬಂದಿದ್ದಾಳೆ ಇನ್ನು ಮೊಮ್ಮಕ್ಕಳು ಈ ಒಂದು ರಾಜ್ಯಭಾರ ರಾಮನ ರಾಜ್ಯಭಾರ ನೋಡಬೇಕು ಅನ್ನೋ ಅಷ್ಟರಲ್ಲಿ ನನ್ನ ರಾಮ ಇಲ್ಲ ಅಂದರೆ ಆ ತಾಯಿಯ ಶೋಕ ಹೇಗಿರುತ್ತೋ ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಏನೇನೋ ಮಾತಾಡಿಬಿಡ್ತಾಳೆ ಯಾವ ಮಟ್ಟಕ್ಕೆ ಮಾತನಾಡುತ್ತಾಳೆ ಅಂದರೆ ತಂದೆಯ ಬಗ್ಗೆ ಮಾತನಾಡಿಬಿಡ್ತಾಳೆ ನಿನ್ನ ತಂದೆ ವಯಸ್ಸಾದ ಮುದಿಯ ವಯಸ್ಸಾದ ಕಾಲದಲ್ಲಿ ಯಾರು ಮಾಡಬಾರದ ತಪ್ಪೋ ಅಂತ ತಪ್ಪನ್ನ ಮಾಡಿಬಿಟ್ಟ ನಿನ್ನ ಸಾಮ್ರಾಟ ಚಕ್ರವರ್ತಿ ನಿನ್ನ ತಂದೆ ವಯಸ್ಸಾದ ಕಾಲದಲ್ಲಿ ಮದುವೆಯಾಗಿ ಕರ್ಕೊಂಡು ಬಂದು ಕೈಕೈಯನ್ನ ಅನ್ನ ಅವಳ ಅಂತಪುರದಲ್ಲೇ ಇರ್ತಾನೆ ನನ್ನ ಸವತಿಯ ಮನೆಯಲ್ಲೇ ಇರ್ತಾನೆ ನಿನಗೆ ಗೊತ್ತಿಲ್ಲ ರಾಮ ನಿನ್ನ ತಂದೆ ನನ್ನ ಜೊತೆಯಲ್ಲಿ ಇರ್ತಾನೆ ಇಲ್ಲ ರಾಮ ಏನೇನೋ ಮಾತಾಡ್ಬಿಡ್ತಾಳೆ ನನ್ನ ಕರ್ಕೊಂಡು ಹೋಗ್ಬಿಡು ರಾಮ ಇಲ್ಲಿದ್ದೇನು ಮಾಡಬೇಕು ರಾಮ ನನಗೆ ಸಾಕಾಗ್ಬಿಟ್ಟಿದೆ ರಾಮ ನಿಮ್ಮಪ್ಪ ಸರಿ ಇಲ್ಲ ರಾಮ ಎಲ್ಲ ಹೇಳ್ಬಿಡ್ತಾಳೆ ರಾಮಚಂದ್ರ ಪ್ರಭು ಅದಕ್ಕೆ ಹೇಳೋದು ರಾಮರ ನಡೆ ಚಂದ ಕೃಷ್ಣರ ನುಡಿ ಅಂದ ರಾಮರ ನಡೆ ಕೇಳಿಬಿಟ್ಟರೆ ನುಡಿ ಕೇಳಿಬಿಟ್ರೆ ಕಂಪಸ್ ಹೋಗ್ಬಿಡ್ತೀವಿ ಅದಕ್ಕೆ ಇಡೀ ರಾಮಾಯಣವನ್ನ ನೀವು ಕೆದಕಿ 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 ನೀವು ನೂರು ಬಾರಿ ಓದಿದರೂ ರಾಮಚಂದ್ರ ಪ್ರಭು ಎಲ್ಲೋ ಒಂದು ಕಡೆ ಒಂದು ಮಾತು ಇನ್ನೆಲ್ಲ ಬೇರೆ ಪಾತ್ರಧಾರಿಗಳು ಮಾತಾಡ್ತಾರೆ ರಾಮ ಸಾವಿರ ಮಾತಿಗೆ ಒಂದೇ ಮಾತು ಅದು ರಾಮಾಜ್ಞೆ ರಾಮ ಮಾತು ರಾಮನ ಮಾತು ರಾಮನ ಬಾಣ ಎರಡೂ ಒಂದೇ ಮಕ್ಕಳೇ ತಾಯಿಗೂ ಕೂಡ ಅದೇ ಮಾತು ರಾಜಮಾತಾ ಅಂತ ಹೇಳ್ತಾರೆ ಅಮ್ಮ ಅನ್ನೋಲ್ಲ ನೆನಪಿಟ್ಟುಕೊಳ್ಳಿ ಪ್ರಜ್ಞೆ ತುಂಬಿಸ್ಲಿಕ್ಕೆ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ ಅಂತ ಕೇಳ್ತಾರೆ ನೆನಪಿಟ್ಟುಕೊಳ್ಳಿ ರಾಜಮಾತಾ ನಿಮ್ಮ ಬಾಯಲ್ಲಿ ಬರುತ್ತಿರುವ ಮಾತೇನು ಏನಿದು ಅಪಭ್ರಂಶ ಯಾರ ಬಳಿ ನಿಂತು ಯಾವ ಮಾತನ್ನು ಯಾವಾಗ ಹೇಗೆ ಹೇಳಬೇಕು ಅನ್ನೋ ಒಂದು ಪ್ರಜ್ಞೆ ಅಲ್ವಾ ಮಕ್ಕಳಿಗೆ ವಿಷ ಬೀಜ ನಿನ್ನೆ ರಾಜ್ಯ ಕೊಡುವಾಗ ಯಾರಾಗಿದ್ದರು ಚಕ್ರವರ್ತಿ ದಶರಥರು ಯಾರದು ಈ ಚಕ್ರ ಚಕ್ರಾಧಿಪತ್ಯ ದಶರಥರದ್ದು ಯಾರದು ಈ ಪುರ ದಶರಥರದ್ದು ಕೊಡುತ್ತೀನಂದಿದ್ದು ಯಾರು ದಶರಥರದ್ದು ತೆಗೆದುಕೊಳ್ಳುತ್ತೇನೆಂದಿದ್ದು ಯಾರು ದಶರಥರು ಹಾಗಾದ್ರೆ ಕೊಟ್ಟರೆ ಮಾತ್ರವೇನಾ ನನ್ನ ತಂದೆ ಚಕ್ರವರ್ತಿ ನಿಮ್ಮ ಯಜಮಾನ ಒಳ್ಳೆಯವಾ ಅಂತ ಕೇಳ್ತಾರೆ ಹಾಗಾದ್ರೆ ವಾಪಸ್ ತಗೊಂಡ್ರೆ ಕೆಟ್ಟವರ ರಾಜಮಾತಾ ಅಂತ ಕೇಳ್ತಿದ್ದಾಗೆ ತಣ್ಣಗಾಗ್ಬಿಡ್ತಾಳೆ ತಾಯಿ ಜೀವ ಕ್ಷಮಿಸಪ್ಪ ಅಂತ ಹೇಳಿ ನಿನ್ನ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಬೇಕೆನ್ನಿಸುತ್ತಿದೆ ನನ್ನ ಶೋಕದ ದುಃಖದ ಪರಮಾವಧಿ ಎಲ್ಲೇ ಮೀರಿ ಕಟ್ಟೆ ಹೊಡೆದು ನನ್ನ ಬಾಯಿಂದ ಕೆಟ್ಟ ಮಾತುಗಳನ್ನೆಲ್ಲ ಆಡಿಸ್ಬಿಡುತ್ತೆ ಅಂತ ನೆನಪಿಟ್ಕೊಳ್ಳಿ ಶೋಕ ಅನ್ನುವುದು ಅದಕ್ಕಿಂತ ಪ್ರಬಲ ಶತ್ರು ಇನ್ಯಾರೂ ಇಲ್ಲ ಕೌಸಲ್ಯ ದೇವಿನೇ ನೋಡು ಎಂತ ತಪ್ಪು ಮಾಡಿಬಿಟ್ಟೆ ಲೋಕದಲ್ಲಿ ಶೋಕದಿಂದ ಇರತಕ್ಕಂಥ ವ್ಯಕ್ತಿ ಏನು ಬೇಕಾದ್ರೂ ಮಾಡಬಲ್ಲ ಅವನೇ ಒಬ್ಬ ವ್ಯಕ್ತಿಯ ಮನುಷ್ಯನ ಚಾರಿತ್ರ್ಯ ವಧೆಯಿಂದ ಹಿಡಿದು ಎಲ್ಲವನ್ನ ಕೆಡಿಸ ಹಾಕುತ್ತೆ ಶೋಕಕ್ಕಿಂತ ಮಿಗಿಲಾದಂಥ ದುಃಖವಿಲ್ಲ ನೋವಿಲ್ಲ ಶತ್ರುವಿಲ್ಲ ಅನ್ನತಕ್ಕಂಥದ್ದನ್ನ ಅದರಕ್ಕೆ ಒಳಗಾಗಿ ಆ ಭ್ರಮೆಗೆ ಒಳಗಾಗಿ ನಾನು ಏನೇನೋ ತಪ್ಪು ತಪ್ಪು ಮಾತುಗಳನ್ನ ಆಡಿಬಿಟ್ಟೆ ಇರಲಿ ಅಂತ ಕೇಳ್ಕೊಳುತ್ತೆ ಮಕ್ಕಳೇ ಆದ್ರಿಂದ ದುಃಖ ಬಂದಾಗ ಕೆಲವೊಂದು ಸಮಯ ಅದಕ್ಕೆ ತುಂಬಾ ದೊಡ್ಡವರು ಹೇಳ್ತಾರೆ ತುಂಬ ದುಃಖದಿಂದ ಏನಾದರೂ ಒಂದು ಒಂದು ಜಗಳವೋ ಒಂದು ಬೇಸರವೋ ಒಂದು ಮಾತು ಬಂತು ಅಂದರೆ ಆ ದುಃಖದಲ್ಲಿ ಏನೋ ಒಂದು ಅಂದರೂ ಅದನ್ನ ಮನಸ್ಸಿಗೆ ತಗೋಬೇಡಿ ಮಕ್ಕಳೇ ನನ್ನ ಮಾತು ಕೇಳಿ ಅವರು ದುಃಖದಿಂದ ಆಡ್ತಿರೋದು ನನ್ನ ಮಗನನ್ನ ಕಿತ್ಕೋಬಿಟ್ಲೆಲ್ಲಾ ಇವ್ಳ ಹಾಳಾಗೋಗ್ಲಿ ನನ್ನ ಆಸ್ತಿಯನ್ನೆಲ್ಲ ಕಿತ್ಕೋಬಿಟ್ನಲ್ಲ ಇವನ್ ಹಾಳಾಗೋಗ್ಲಿ ಆ ದುಃಖದ ಮಡಿಲು ಕಟ್ಟೆ ಹೊಡೆದು ಹೊರಗಡೆ ಬರ್ತಿರೋದದು ಇಲ್ಲಿಂದ ಬರ್ತಿರೋದು ಇಲ್ಲಿಂದ 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 ಯಾವುದೂ ಅಲ್ಲ ಮಕ್ಕಳೇ ಯಾವುದೂ ಅಲ್ಲ ಆ ದುಃಖದಿಂದ ಏನೋ ಒಂದು ಮಾತು ಬರ್ತಿದೆ ಬರೆಸಿ ಬಿಡ್ಲಿ ಅದು ಒಳಗಡೆ ಯಾವುದೋ ಒಂದು ಭಾವಕ್ಕೊಳಗಾಗಿ ದುಃಖಕ್ಕೊಳಗಾಗ್ಬಿಟ್ಟಿದ್ದೇವೆ ನಂದೆಲ್ಲ ಕಿತ್ಕೋಬಿಟ್ಟ ನಂದೆಲ್ಲ ಹೋಯ್ತು ನಾನು ಎಷ್ಟು ಮಾಡಿದೆ ನಮ್ಮ ಕಣ್ಣಿಗೆ ನಾವು ಕರೆಕ್ಟ್ ಇದ್ದೇವೆ ಅವ್ರ ಕಣ್ಣಿಗೆ ಅವ್ರು ಕರೆಕ್ಟ್ ಇದ್ದಾರೆ ನಮ್ಮ ಆಲೋಚನೆಗೆ ನಾವು ಕರೆಕ್ಟ್ ಇದ್ದೇವೆ ಅವ್ರ ಆಲೋಚನೆಗೆ ಅವ್ರು ಕರೆಕ್ಟ್ ಇದ್ದಾರೆ ಅದರಿಂದ ಆ ದುಃಖದಿಂದ ಯಾರಾದರೂ ಏನಾದರೂ ಹೇಳಿದ ತಕ್ಷಣ ಮನಸ್ಸಿಗೆ ತೆಗೆದುಕೊಳ್ಳತಕ್ಕಂಥದ್ದು ಬೇಡ ಅಂತಲೇ ನಾನು ಹೇಳ್ತೇನೆ ಯಾವತ್ತೂ ಅಷ್ಟೆ ದುಃಖದಿಂದ ಆಡಿದ ಮಾತು ತಗೋಬಾರ್ದು ಇರ್ಲಿ ಬಿಡು ಸಕಟ ಏನೋ ಬಾಧೆಯಲ್ಲಿ ಮದ್ದು ಹಾಕುವಾಗ ಅಯ್ಯೋ ಅಜ್ಜಿ ಇದೆಯಲ್ಲ ಮನೆಯಲ್ಲಿ ಮದ್ದು ಹಿಂಗೇನಾದ್ರೂ ನೋವು ಪ್ರಾಣವದಂಗ ಇರುತ್ತೆ ನಮಗೊಂದು ಸೂಜಿ ಚುಚ್ಚಿದ್ರೇನೆ ನಾನು ತಟ್ಕೊಳಕ್ ಆಗಲ್ಲ ತಾಯಿ ಜೀವ ಇಪ್ಪತ್ತೈದು ವರ್ಷದಿಂದ ಮಲಗಿರೋ ಕಡೆ ಅನ್ನೋವಾಗ ಅಮ್ಮ ನನ್ನ ಸಹಾಯಿಸ್ಬಿಡ್ತೀರಾ ನೀನ್ ಎಲ್ಲಾದ್ರೂ ಹೊಟ್ಟೋಗೋ ನೀನ್ ಹಿಂಗಾಗೋ ಅಂತ ಏನೋ ಒಂದು ಹೇಳ್ಬಿಡುತ್ತೆ ದುಃಖದಿಂದ ಬಾಧೆಯಿಂದ ಹೇಳ್ತಿರೋ ಮಾತಾತ್ ಬೇಕು ಅಂತ ಯಾರೂ ಹೇಳಿರಲ್ಲ ಅದರಿಂದ ಯಾರೋ ನಮ್ಮ ಅಮ್ಮ ನಮ್ಮ ಬಾಸ್ ಹಿಂಗಂದ್ರು ನನ್ನ ಹೆಂಡತಿ ಹಿಂಗಂದ್ಲು ನನ್ನ ಗಂಡ ಹಿಂಗಂದ ನನ್ನ ಮಗ ಹಿಂಗಂದ ನನ್ನ ಸೊಸೆ ಈಗಂದ್ಲು ನನ್ನ ಅತ್ತೆ ಹಿಂಗಂದ್ಲು ಅವ್ರವ್ರ ಭಾವಕ ಅನೋವು ಅವ್ರಿಗೆ ದೊಡ್ಡದು ಮಕ್ಕಳೇ ಬಿಟ್ಟುಬಿಡಿ ಅದನ್ನು ಮನಸ್ಸಿಗೆ ಹಾಕ್ಕೊಬಿಟ್ಟು ನನ್ನ ಅತ್ತೆ ಈಗ ಸೊಸೆ ಈಗ ಅಂದ್ಲು ಮಗ ಈಗಂದ ಆ ದ ಟೈಮ್ ಇಸ್ ದಿ ಮೆಡಿಸನ್ ಫಾರ್ ಎವ್ರಿಥಿಂಗ್ ಕಾಲವೇ ಕಾಲಕ್ಕೆಲ್ಲ ಉತ್ತರವನ್ನು ಕೊಡುತ್ತದೆ ಇದರಿಂದ ಮನಸ್ಸಿಗೆ ಇದನ್ನು ತಗೋಬೇಡಿ ಅಂತ ಹೇಳ್ತಾ ಇನ್ಮೇಲೆ ಅದನ್ನ ಫಾಲೋ ಮಾಡಿ ಸೊ ತುಂಬಾ ದುಃಖದಲ್ಲಿ ಯಾವಾಗಲೂ ಇಟ್ಕೊಂಡು ಕೊರಗಬೇಡಿ ಪ್ರಬಲ ಶತ್ರು ಅದು ಸದಾ ದುಃಖಿತನಾದ ವ್ಯಕ್ತಿ ಹಾಳಾಗ್ಬಿಡ್ತಾನೆ ಮಕ್ಕಳ ಅವನು ಚೆನ್ನಾಗಿರೋಲ್ಲ ತನ್ನ ಪರಿವಾರ ತನ್ನ ಕುಟುಂಬ ಎಲ್ಲವನ್ನ ಹಾಳು ಮಾಡ್ಕೊಬಿಡ್ತಾನೆ ಮಕ್ಕಳೇ ಬೀದಿಗೆ ತಂದಿಟ್ಟುಬಿಡ್ತಾನೆ ಮಕ್ಕಳೇ ಸದಾ ಅಳುತ್ತಿರುವ ವ್ಯಕ್ತಿ ಸದಾ ದುಃಖಿತನಾದ ವ್ಯಕ್ತಿ ಜೊತೆ ನಾವಿರಬಾರ್ದು ಇಟ್ ಇಸ್ ನಾಟ್ ಎ ರೈಟ್ ಥಿಂಗ್ ಅದು ಒಳ್ಳೆಯ ಲಕ್ಷಣವೇ ಅಲ್ಲ ಪ್ರಬಲ ಶತ್ರು ಎಚ್ಚರಿಕೆ ಬನ್ನಿ ಇವತ್ತಿನ ಈ ಒಂದು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ ಪುಷ್ಯ ನಕ್ಷತ್ರದ ಶ್ರಾವಣ ಸೋಮವಾರದ ದಿನ ಮೇಷರಾಶಿ ಚೆನ್ನಾಗಿದೆ ಚಂದ್ರ ಶನಿ ನಕ್ಷತ್ರದಲ್ಲಿದ್ದು ಶನಿ ಸೂರ್ಯ ನಕ್ಷತ್ರದಲ್ಲಿರೋದ್ರಿಂದ ಸೂರ್ಯ ಪಂಚಮದಲ್ಲೇ ಇದ್ದಾನೆ ನಿಮ್ಮ ಯೋಗ್ಯತೆಗೆ ತಕ್ಕಂತ ಹೆಸರು ಕೀರ್ತಿ ಪ್ರತಿಷ್ಠೆ ಪಡೆಯತಕ್ಕಂಥ ದಿನ ವೃಷಭ ರಾಶಿ ಸ್ವಲ್ಪ ತಳಮಳ ಧಾವಂತ ಧೈರ್ಯವಿಲ್ಲದಂತಹ ಒಂದು ಭಾವ ಅನಿಸುತ್ತೆ ಬಟ್ ಆದರೂ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಭಾವದ ದಿನ ಸ್ವಲ್ಪ ಶಿವಪೂಜೆ ಮನಸ್ನಲ್ಲಿ ಮಾಡ್ಕೊಳ್ಳಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಸಮಾಧಾನ ಚಿತ್ರ ಆಗ್ತದೆ ಮಿಥುನ ರಾಶಿ ಗೌರವದ ದಿನ ಕೆಲಸದಲ್ಲೊಂದು ಗೌರವ ಪ್ರತಿಷ್ಠೆ ಕಷ್ಟಪಡ್ತೀರಿ ತಕ್ಕಂಥ ಫಲ ಕರ್ಕಾಟಕ ರಾಶಿ ನಾನು ಮಾಡಬಲ್ಲೇನಾ ಖಂಡಿತ ಮಾಡಬಲ್ಲೆ ಬರುತ್ತೆ ಮಕ್ಕಳೇ ನಮಗೆ ಕೆಲವೊಮ್ಮೆ ಅಂಜು ಬುರುಕುತನ ಬರುತ್ತೆ ಆಗಲ್ವೇನೋ ಮಾಡಲ್ವೇನೋ ನೋಡಲ್ವೇನೋ ಅಂತ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ಮುಂದಕ್ಕೆ ಹೋಗ್ತೀರಿ ನೀವೇನು ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ತಿಲ್ವಲ್ಲ ಏನೋ ಕೆಟ್ಟದ್ದು ಮಾಡ್ತಿದ್ದೀರಿ ಅಂದ್ರೆ ನಿಂತ್ಕೊಬಿಡೋಣ ಬಿಡೋಣ ಒಳ್ಳೇದಕ್ಕೆ ಹೋಗ್ತಿದ್ದೀರಿ ಅಂದ್ರೆ ನಾಲ್ಕು ಜನ ಕೇಳಿ ಧೈರ್ಯವಾಗಿ ಮುಂದಕ್ಕೆ ಹೋಗಿ ಗೆಲುವು ನೆಮ್ಮದಿ ಸಿಂಹ ರಾಶಿ ದಿನದ ಆರಂಭ ಸ್ವಲ್ಪ ವಿಳಂಬವಾದರೂ ದಿನದ ಆರಂಭದ ನಂತರ ವೇಗವಾಗಿ ಪಡೆದುಕೊಳ್ಳುತ್ತೆ ನಿಮ್ಮ ಕೆಲಸ ಕಾರ್ಯ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ಸಿದ್ಧತೆಗೆ ಬಂದು ನಿಲ್ತೀರಿ ಚೆನ್ನಾಗಿದೆ ಕನ್ಯಾ ರಾಶಿ ಚೆನ್ನಾಗಿದೆ ಸ್ವಲ್ಪ ಆರೋಗ್ಯದಲ್ಲಿ ಗಲಭೆಲೆ ಏನೋ ಒಂಥರ ತಲೆಬಾರ ಏನೋ ಒಂದು ರೀತಿ ಥಂಡಿ ಆ ಚದ್ರ ಬೇರೆ ಪುಷ್ಯ ನಕ್ಷತ್ರದಲ್ಲಿದ್ದಾನೆ ಶನಿ ನಕ್ಷತ್ರ ತಂಡಿ ನಕ್ಷತ್ರ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಓಂಕಾಳು ತಗೊಳ್ಳಿ ಜೀರಿಗೆ ತೊಗೊಳ್ಳಿ ಮೆಂತೆ ತೊಗೊಳ್ಳಿ ಒಂದು ಲೋಟ ಬೆ ನೀರು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸ್ಕೊಂಡು ಈ ಮೂರನ್ನು ಹಾಕಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆ ನೀರು ಮಾತ್ರ ಸೋದಿಸ್ಕೊಂಡು ಕುಡಿತಕ್ಕಂಥದ್ದು ಮಾಡಿ ತಿಂಡಿಯ ನಂತರ ಸ್ವಲ್ಪ ಶಂಕರಾಮೃತ ಸೇವಿಸಿ ಆಯುರ್ವೇದ ಕೀಯದಲ್ಲಿ ಒಂದು ಇರತಕ್ಕಂಥ ಅತ್ಯದ್ಭುತವಾದಂತ ಶಕ್ತಿ ಏನು ಗೊತ್ತ ದೇಹವನ್ನು ಉಷ್ಣವಾಗಿ ಇಡುತ್ತೆ ಬಿಸಿಯಾಗಿಡುತ್ತೆ ಬಿಸಿ ನೀರು ಪ್ರತಿ ಅರ್ಧ ಗಂಟೆಗೆ ಸ್ವಲ್ಪ ಸ್ವಲ್ಪ ತಗೊತಲೇ ಇರಿ ಪ್ರತಿ ಅರ್ಧ ಗಂಟೆಗೆ ತಗೋತಲೇ ಇರಿ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಏನೂ ತೊಂದರೆ ಆಗೋದಿಲ್ಲ ಗಾಬರಿ ಪಡಬೇಡಿ ತುಲ ರಾಶಿ ದಿನದಾರಂಭ ಸ್ವಲ್ಪ ಎದ್ದಿದ್ದೇ ಲೇಟು ಲೇಟು ಮಾಡೋದು ಲೇಟು ಸ್ವಲ್ಪ ಬಾಸಿಂದ ಬೈಸ್ಕೊಳ್ಳೋದು ಉಂಟು ಎದ್ದ ತಕ್ಷಣ ರಾಮನಾಮ ಪಠಿಸಿ ರಾಮ 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 ಮೂರು ಬಾರಿ ರಾಮ ಅಂದರೆ ಸಹಸ್ರನಾಮಕ್ಕೆ ಸಮಾನತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸಂಸ್ಕೃತದಲ್ಲಿ ರಾ ಅಂದರೆ ಎರಡು ಸಂಖ್ಯೆಯ ಶಕ್ತಿ ಮಾ ಅಂದರೆ ಐದಂಕೆಯ ಶಕ್ತಿ ಬೇಕಾದ್ರೆ ನ್ಯೂಮರಾಲಜಿ ತೆಗೆದುಕೊಂಡರೂ ಕೂಡ ಅಷ್ಟೆ ಆರ್ ಅಂದರೆ ಎರಡು ಅಂತನೆ ಮಾ ಅಂದರೆ ಆ ನಾಲ್ಕು ಪ್ಲಸ್ ಒಂದು ಅನ್ನತಕ್ಕಂಥದ್ದು ಐದರ ಪ್ರಭಾವ ಸಂಸ್ಕೃತದಲ್ಲಿ ಐದು ಈ ಎರಡು ಪ್ಲಸ್ ಐದು ರಾಮ ಅಂದರೆ ಹತ್ತಾಯ್ತಲ್ವ ಮತ್ತು ಮತ್ತಿನ್ನೊಂದು ರಾಮ ಅನ್ಬೇಕು ಎರಡು ಇಂಟು ಐದು ಹತ್ತು ಹತ್ತು ಇಂಟು ಎರಡು ಏನಾಯಿತು ಇಪ್ಪತ್ತು ಮತ್ತೆ ಮಾ ಇದು ಐದು ಇಪ್ಪತ್ತು ಇಂಟು ಐದು ಎಷ್ಟಾಯಿತು ನೂರಾಯಿತು ಮತ್ತು ರಾಮ ನೂರು ಇಂಟು ಎರಡು ಎಷ್ಟಾಯಿತು ಇನ್ನೂರಾಯಿತು ಮತ್ತೆ ಮಾ ಅನ್ನೋದಿದೆ ಐದು ಇನ್ನೂರು ಇಂಟು ಐದು ಸಾವಿರ ನೋಡಿ ಎಷ್ಟು ಲೆಕ್ಕಾಚಾರ ಬಂದ್ಬಿಡ್ತು ರಾಮ 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 ಅನ್ನತಕ್ಕಂಥದ್ದು ಸಹಸ್ರನಾಮಕ್ಕೆ ಸಹಸ್ರ ಬಾರಿ ಹೇಳಿದಷ್ಟು ಸಹಸ್ರನಾಮಗಳಲ್ಲಿ ಅತ್ಯಂತ ಶ್ರೇಷ್ಠ ಸಹಸ್ರನಾಮ ಅಂದ್ರೆ ವಿಷ್ಣು ಸಹಸ್ರನಾಮ ಆ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡಿದಷ್ಟು ಶಕ್ತಿ ಸಂಕಲ್ಪ ನಿಮಗೆ ಬರ್ತಕ್ಕಂಥದ್ದಾಗುತ್ತೆ ಮಕ್ಕಳು ಅದನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಯಾವ ಒತ್ತಡವೂ ತಳಮಳವು ನಿಮ್ಮದಾಗೋಲ್ಲ ವೃಶ್ಚಿಕ ರಾಶಿ ಚೆನ್ನಾಗಿದೆ ತೊಂದರೆ ಏನಿಲ್ಲ ಸ್ವಲ್ಪ ಹುಳಿ 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 ಸ್ವಲ್ಪ ಗ್ಯಾಸ್ಟ್ರಿಕ್ ಟೈಮ್ ಸರಿಯಾಗಿ ತಿಂತಿಲ್ಲ ಟೈಮಿಗೆ ಸರಿಯಾಗಿ ಮಲಗ್ತಿಲ್ಲ ಕೆಲವೊಂದು ಅಭ್ಯಾಸಗಳನ್ನು ಬದಲಾಯಿಸ್ಕೋಬೇಕು ಮಕ್ಕಳೇ ನಾವು ಯಾರಿಗೋಸ್ಕರ ಬದುಕ್ತಿದ್ದೇವೆ ನಮಗೋಸ್ಕರನೇ ಅದೆಲ್ಲ ಸುಳ್ಳು ಇದೆಲ್ಲ ನನಗೋಸ್ಕರ ಹೆಂಡ್ತಿ ನನಗೋಸ್ಕರ ಮನೆ ನನಗೋಸ್ಕರ ಅಮ್ಮ ನನಗೋಸ್ಕರ ಅಪ್ಪ ನನಗೋಸ್ಕರ ಗುರು ನನಗೋಸ್ಕರ ಕಾರು ನನಗೋಸ್ಕರ ಸರ್ವೆಂಟ್ ಎಲ್ಲ ಇದೇ ಸತ್ಯ ನಾವೊಂದು ಮಾಯೆಯನ್ನು ಹಾಕ್ಕೊಬಿಟ್ಟಿದ್ದಾವೆ ಅವ್ರಿಗೋಸ್ಕರ ನಾವು ಅಂತಲ್ಲ ನಮಗೋಸ್ಕರವೇ ಎಲ್ಲವೂ ಇರೋದು ನಮ್ಮ ದೊರೆ ಕೂಡ ನಮಗೋಸ್ಕರನೇ ದೇವರು ನಮಗೋಸ್ಕರವೇ ಗುರುವು ನಮಗೋಸ್ಕರವೇ ನಾನಿರುವುದು ನಿಮ್ಮ ಸೇವೆಗೋಸ್ಕರವೇ ಸೊ ಅದರಿಂದ ದಯಮಾಡಿ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಇದು ಅ ಹೆಲ್ತಿ ಲೈಫ್ ಸ್ಟೈಲ್ ಆ್ಯಂಡ್ ಹೆಲ್ತಿ ವೇ ಆಫ್ ಥಿಂಕಿಂಗ್ ಸ್ಟೈಲ್ ಅದನ್ನು ಮಾಡ್ಕೊಳ್ಳಿ ಖಂಡಿತ ಯಾವ ಸಮಸ್ಯೆಯೂ ಬರೋಲ್ಲ ಧನುಸು ರಾಶಿ ಸರ್ಪ್ರೈಸ್ ಗುಡ್ ನ್ಯೂಸ್ ಉಂಟು ಆಗದ ಕೆಲಸಗಳನ್ನು ಜೀರ್ಣಿಸ್ಕೊಳ್ಳತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ಮಕರ ರಾಶಿ ಚೆನ್ನಾಗಿದೆ ಆಯಿಲು ಪೆಟ್ರೋಲು ಲಿಕ್ಕರು ಗ್ಯಾಸು ಈ ತರದ ಒಂದು ಡಿಪಾರ್ಟ್ಮೆಂಟ್ಸ್ ವ್ಯವಸ್ಥೆಗಳಲ್ಲಿ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋರಿಗೆ ತುಂಬ ಅನುಕೂಲ ನೋಡತಕ್ಕಂಥ ಒಂದು ದಿನ ಕುಂಭರಾಶಿ ಸ್ವಲ್ಪ ಪರಿಶ್ರಮದ ದಿನ ಬಟ್ ಆಸ್ ಯೂಶುವಲ್ ಮಂಡೇ ಅಂದಿದ್ದ ಬ್ಯುಸಿ ಸ್ಕೆಡ್ಯೂಲ್ ಓಡಲೇಬೇಕೋ ಮಾಡಲೇಬೇಕು ಮಾಡಿಸ್ಕೊಂಡು ಹೋಗ್ತಕ್ಕಂಥ ಅದ್ಭುತವಾದಂಥ ಚಾಕಚಕ್ಯತೆಯು ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ಮೀನರಾಶಿ ಯಶಸ್ಸು ಕಟ್ಟಿಟ್ಟ ಬುತ್ತಿದೆ ತುಂಬ ದಿನಗಳಿಂದ ಕಷ್ಟ ಏನು ಪಟ್ಟಿದ್ದೇವೆ ಅದಕ್ಕೊಂದು ಶಿಲೆಯಾಗಿ ಬದಲಾಯಿಸ್ತಾನೆ ಭಗವಂತ ಅಂತಕ್ಕಂಥದ್ದು ಒಂದು ಹೆಸರು ಕೊಡ್ತಾನೆ ಒಂದು ಕಿರೀಟ ಕೊಡ್ತಾನೆ ಒಂದು ಗೌರವ ಕೊಡ್ತಾನೆ ಒಂದು ರೆಸ್ಪೆಕ್ಟ್ ಕೊಡ್ತಾನೆ ಆ ಥರದ್ದು ಒಂದು ಹುಡುಕಿಕೊಂಡು ಬರ್ತಕ್ಕಂಥ ಅದ್ಭುತವಾದಂಥ ದಿನ ವ್ಯವಸ್ಥೆ ಚೆನ್ನಾಗಿದೆ ಆನಂದಿಸಿ ಒಳ್ಳೆಯದಾಗ್ಲಿ ನಮಾಮಿ ಶಂಕರ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತಿ ಹ